ಶುರುವಾಗ ಸಿದ್ಧಲಿಂಗೇಶ್ವರ ಸ್ವಾಮಿಗಳಿಗೆ ಎಷ್ಟೋ ಸ್ವಾಮಿಗಳು ಇದರ ಬಗ್ಗೆ ಜೋಳಿಗೆ ತಂದು ಇಳ್ಕಲ್ ಮಾನ ಸ್ವಾಮಿಗಳು ಅನಂತ ಸ್ವಾಮಿಗಳು ಬಹಳ ಮಂದಿ ಬಂದು ಈ ತಟಗಳನ್ನು ಹಾಕಿ ಹೋಗ್ಯಾರ ಆ ಪರ್ಕಿ ನಡ್ಕೊಂತೀರಿ ಅನ್ನುವಂತ ಭಾವನೆ ಇಟ್ಟುಕೊಂಡು ಆ ಜೋಳಿಗೆ ಮುಟ್ಟಬೇಕು. ಆ ಜೋಳಿಗೆ ಅಂದ್ರೆ ಹಗಿರಲ್ಲ ಬೆಂಕಿ ನಿಮ್ಮನ್ನು ಸುಡ್ತೈತಿ. ಹುಷಾರ ಹುಷಾರ ನೋಡ್ರಿ, ಹುಷಾರ ಮಾಡಿ ಜೋಳಿಗೆ ಮುಟ್ರಿ. ಎಷ್ಟೋ ಸ್ವಾಮಿಗಳು ಬಂದು ಇಂಥ ಸಿದ್ದೇಶ್ವರ ಗುಡಿ ಒಳಗ ಕಾಶಿಯಲ್ಲಿ ಇಲ್ಲ ಇಂಥ ಗುಡಿ ಅಡ್ಡಾಡಿ ತಲೆಗೆ ತಪಸ್ಸೆ ಮಾಡಿದಂತ ಸಿದ್ದಲಿಂಗ ಸ್ವಾಮಿಗಳು ಅವನು ನೋಡಿ ಗಲಿ ನೋಡಿ ಆನಂದ ಪಟ್ಟು ಹೋದರು. ನಾವು ಭಿಕ್ಷಕ್ಕೆ ರೊಕ್ಕಕ್ಕ ಅಡ್ಡಾಡಕ ಬಂದಿಲ್ಲ, ನಿಮ್ಮ ಚಟಗಳು ಕಲಿಯಕ ಕಳಿಸಾಕ ಬಂದಿ. ನಾವು ಆತ್ಮದೊಳಗ ಚಟಗಳು ದೂರ ಮಾಡಿ ನೀವು ಸಿದ್ದಲಿಂಗಪ್ಪಗೆ ನಡ್ಕೊಂಡ್ರೆ ನೀವು ಪಡ್ಕೊಂತೀರಿ, ಇಲ್ಲಿಕಂದ್ರೆ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೇಳಿ ಆ ಸ್ವಾಮಿಗಳು ಹುಟ್ಟೂರು ಬಂದಿದ್ರು. ಎಷ್ಟೋ ಸ್ವಾಮಿಗಳು ಕಾಲ್ನಡಿಗಿಲ್ಲದೆ ಬಂದಾರ ವಿಜಯಪುರಾಗ ಸೀದಾ ಸಿದ್ದಪ್ಪನ ಗುಡಿಗೆ ಹೋಗಿ ಕೂಡಿ ಎಲ್ಲರೂ ನಂಗೆ ಹೊಡಿಸಿ ಕಲಿಸಿ ಚಟಗಳು ಈ ಜೋಳಿಗೆ ಹಾಕ್ಯಾರ. ಆ ಜೋಳಿಗೆ ಅಂದ್ರೆ ಹಗರಲ್ಲ ಬೆಂಕಿ ಅಂತ ಜೋಳಿಗವು. ಅದನ್ನ ನೀವು ತಿಳ್ಕೊಂಡು ಪಡ್ಕೊಂಡು ನಮ್ಮ ಊರಿಗೆ ಈ ಪರಮೇಶ್ವರ ಅಂತ ದೇವರು ಬಂದತಿ ಕಳಿಸಿಕೊಟ್ಟಾರ ಆ ಸಿದ್ದಲಿಂಗೇಶ್ವರ ಸ್ವಾಮಿಗಳು. ನಾನು 80 ವಯಸ್ಸಾದೆ, ನಾನು ಅಲ್ಲಿ ಹುಲಿಗೆ ಪತ್ರಿಕೆ ಹೋಗ್ತಿದ್ದೆ. ನಾನು ಅವರು ತಪಸ್ಸು ಮಾಡುವಾಗ ರುದ್ರಾಕ್ಷಮಣಿ ಮಾಡುವಾಗ ಕುಂತು ನೋಡ್ತಿದ್ದೆ. ಅವ್ರು ನಚ್ಚೇರ್ ಬಡ್ದು ಅಲ್ಲೇ ದುಃಖ ಬಡ್ದು ಬಿದ್ದೆ. ಅವ್ರ ಕೈಯಾಗ ಅವ್ರು ಶೆಟ್ಟಪ್ಪ ಅಂತ ಹೇಳಿದ್ರು, ಯಾಕೆ ಹುಡುಗ ಯಾರ್ದು ಅಂತ ಪ್ರಾಚೀನ ಬಂದು ಕೊಟ್ರು. ಅಲ್ಲೇ ಬರಬೇಡಪ್ಪ ತಪಸ್ಸೆ ಮಾಡ್ತಾರ, ನೀವು ಹೂ ಬೇಕಾದ್ರೆ ಹೊಟ್ಟೆ ತುಂಬದೆ ಹೂ ಉಂಬೇಗ ಅಡ್ಡಾಡಿದ್ರು. ಅವಾಗಲಿಂದ ನಾನು ಆ ಗುಡಿ ನೋಡಿ ಅವ್ ಪವಿತ್ರವಾದ ಪಾದವನ್ನು ನೋಡು ಇಲ್ಲಿವರೆಗೆ 80 ವಯಸ್ಸಾದ್ರು ಅವ್ರ ಚರಿತ್ರದಿಂದ ಪಾದದಿಂದ ಬದುಕಿನಿ. ನೀವೆಲ್ಲರೂ ಚಟ ಮಾಡಿ ಕಳ್ಕೊಬೇಡಿ, ಆ ಜೋಳಿಗಂದ್ರೆ ಬೆಂಕಿದು.